ಮಧ್ವಾಚಾರ್ಯರು ಘಟ್ಟದ ಮೇಲೆ ಘಟ್ಟದ ಕೆಳಗೆ ತಮ್ಮ ಎಲ್ಲ ಸನ್ಯಾಸಿ ಶಿಷ್ಯರುಗಳಿಗೆ ಭಗವದ್ ವಿಗ್ರಹಗಳನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಅನೇಕ ಮಂದಿ ಗೃಹಸ್ಥರಿಗೂ ಕೂಡ ಭಗವದ್ ವಿಗ್ರಹಗಳನ್ನು ನೀಡಿದ್ದಾರೆ. ಸುಮಾರು 11 ಮಂದಿ ಗೃಹಸ್ಥರಿಗೆ ಪ್ರತಿಮೆಗಳನ್ನು ನೀಡಿದ ಬಗೆಗೆ ನಮಗೆ ತಿಳಿದು ಬರುತ್ತದೆ. ಶ್ರೀ ಲಕ್ಷ್ಮೀನಾರಾಯಣ ಪ್ರತಿಮೆ ಮೂಡಿಲ್ಲಾಯರಿಗೆ, ಕುಂಚಿ ಕೃಷ್ಣ ಪ್ರತಿಮೆ ತೋಟಂತಿಲ್ಲಾಯರಿಗೆ, ಗೋಪಾಲಕೃಷ್ಣ ಪ್ರತಿಮೆ ಕಲ್ಲೂರಾಯರಿಗೆ, ಶ್ರೀಕೃಷ್ಣ ಪ್ರತಿಮೆ ಕುಂಜಣ್ಣಾಯರಿಗೆ, ಶ್ರೀ ವಿಷ್ಣುಮೂರ್ತಿ ಪ್ರತಿಮೆ ಪಾಂಗಣ್ಣಾಯರಿಗೆ, ತಾಂಡವ ಶ್ರೀ ಕೃಷ್ಣ ಪ್ರತಿಮೆ ಮಂಜನ್ನಾಡಿ ಬಲ್ಲಾಳರಿಗೆ, ಶ್ರೀವತ್ಸನಾರಾಯಣ ಪ್ರತಿಮೆ ಕಾವು ಮಠದಲ್ಲಿ ಪೆಜತ್ತಾಯರಿಗೆ, ಅನಂತಾಸನ ಪ್ರತಿಮೆ ಕೊಡಿಪಾಡಿತ್ತಾಯರಿಗೆ, ಭೂವರಾಹ ಪ್ರತಿಮೆ ಯರ್ಕಡಿತ್ತಾಯರಿಗೆ, ಶ್ರೀ ಲಕ್ಷ್ಮೀ ಚೆನ್ನಕೇಶವ ಪ್ರತಿಮೆ ಯರ್ಕಿ ಮಠದಲ್ಲಿ ನೂರಿತ್ತಾಯರಿಗೆ, ಯಜ್ಞನಾರಾಯಣ ಪ್ರತಿಮೆ ಇಡೆಪಡಿತ್ತಾಯರಿಗೆ. ಇವುಗಳಲ್ಲಿ 3 ವಿಗ್ರಹಗಳು ಉದ್ಯಾವರ ಮಠದಲ್ಲಿವೆ. ಕೃಷ್ಣಾರ್ಪಣಮಸ್ತು.